ಜುಲೈ 21 ರಿಲೀಸ್ ಆಗ್ತಿದೆ ಫಿಲಮು. ಎಲ್ರಿಗೂ ಇಷ್ಟ ಆಗೋ ಥರನೇ ಕಂಟೆಂಟ್ ಇದೆ. ಅಂದರೆ ಯೂಶ್ವಲಿ ಒಂದು ಸಿನಿಮಾ ಮಾಡಿದ್ರೆ ಬರೀ ಸಮಾಧಾನ ಆಗಬಾರ್ದು, ಸಂತೃಪ್ತಿ ಆಗಬೇಕು ಅಂತ ಹೇಳ್ತಾರೆ. ನಮ್ಮ ಇಡೀ ತಂಡ ಖುಷಿಯಾಗಿ ಮಾಡಿರೋ ಮಜ್ಜುವ ಕಾಣಿಸಿರೋ ಸಿನಿಮಾ ಇದು. ದಯವಿಟ್ಟು ಮೀಡಿಯಾದವರು ಎಲ್ಲರೂ ಸಪೋರ್ಟ್ ಮಾಡಿದ್ರೆ, ಆಸ್ ಅ ಫೆಲೋ ಮೀಡಿಯಾ ಪರ್ಸನ್, ನಾವು ಮೀಡಿಯಾದಲ್ಲಿ ಇದ್ದವರು ಈಗಲೂ ಕೆಲಸ ಮಾಡ್ತಿರ್ತೀವಿ ಫ್ರೀಲ್ಯಾನ್ಸರ್ ಆಗಿ, ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಇದೊಂದು ವಿಷಯ ನಾನು ಒಂದು ಎರಡು ಕಡೆ ಪ್ರಸ್ತಾಪ ಮಾಡಿದ್ದೀನಿ, ಬಟ್ ಸ್ಟಾರ್ಟ್ ಮಾಡಿದ್ದು ಅಪ್ಪು ಸರ್ ಟಾಪಿಕ್ ಇಂದಾನೆ, ಅದಕ್ಕೋಸ್ಕರ ಇನ್ನೊಂದು ಸತಿ ಹೇಳಬೇಕು ಅನಿಸ್ತು ನನಗೆ. ಸುಮಾರು ಜನ ಗೊತ್ತಿರಲ್ಲ, ಅಪ್ಪು ಸರ್ ತೀರ್ಕೊಂಡ ಮೇಲೆ ನಮ್ಮದೊಂದು ಟ್ರಿಬ್ಯೂಟ್ ವಿಡಿಯೋ ಮಾಡಿದ್ವಿ. ಆ ಕಮೆಂಟ್ಸ್ ಓದ್ತಾ ಇರ್ಬೇಕಾದ್ರೆ ಸದಾಶಿವನಗರದ ಅರ್ಚಕರೊಬ್ರು ಅವರು ಹೇಳಿ, ನಾನು ಸದಾಶಿವನಗರದ ಅರ್ಚಕ ಅಂತ ಹೇಳಿ ಕಮೆಂಟ್ ಹಾಕಿದ್ರು ಒಂದು ಕೆಳಗಡೆ. ಇದೇ ಫಿಲಮ್ ಟೀಮ್ದು ಅಪ್ಪು ಸರ್ ಪೋಸ್ಟ್ ರಿಲೀಸ್ ಮಾಡೋ ದಿನ ಅಪ್ಪು ಸರ್ ದೇವಸ್ಥಾನಕ್ಕೆ ಹೋಗಿದ್ರಂತೆ. ಹೋಗಿ ಅಪ್ಪು ಸರ್ ನಾನು ಮಾಸ್ಕ್ ಹಾಕಿಲ್ಲ ಪರವಾಗಿಲ್ಲ ಅಂತ ಕೇಳಿದ್ರು, ಪರವಾಗಿಲ್ಲ ಅಂತ ಹೇಳಿದ್ದಾರೆ, ಒಂದು ಅರ್ಚನೆ ಮಾಡಬೇಕಿತ್ತು ಅಂತ ಹೇಳಿದ್ರು. ಯಾರು ಸರ್ ನಿಮ್ಮ ಹೆಸರಲ್ಲ ಅಂತ ಕೇಳಿದ್ರು ಅವರು. ಇಲ್ಲ, ಒಂದು ಟೀಮ್ ಹೊಸ ಸಿನಿಮಾ ಮಾಡ್ತಿದೆ, ಅದ್ರ ಪೋಸ್ಟ್ ರಿಲೀಸ್ ಮಾಡ್ತಾಯಿನಿ ಅಂತ. ಆ ಕಮೆಂಟ್ ನನಗೆ ಓದ್ದಾಗಿಂದ ಅದನ್ನು ಅರ್ಚಿಸ್ಕೊಳಕ್ಕೆ ಆಗ್ತಾ ಇಲ್ಲ, ಅಂದರೆ ಕ್ಯಾನ್ ಸಂಬಡಿ ಬಿ ಲೈಕ್ ಹಿಮ್ ಅಂತ. ಸೊ ಅದೊಂದು ನಾನು ಹೇಳಿಲ್ಲ, ಸುಮಾರು ಕಡೆ ತಿಳಿಸ್ತಾ. ಥ್ಯಾಂಕ್ ಯು ನಿತಿನ್ ಫಾರ್ ಶೇರಿಂಗ್ ದಿಸ್ ಮೆಮೊರೇಬಲ್ ಮೂಮೆಂಟ್. ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತಿರೋ